ಬಂದ್ಬಿಟ್ಟಿದ್ಯಾ ಹುಡುಗಿ? ಇಲ್ಲ, ಛತ್ರದಲ್ಲಿದ್ದಾರಣ. ಏನ್ ಮಾಡ್ತಾ ಇದ್ದಾಳೆ? ಮದ್ವೆಯಲ್ಲಿದ್ದಾರಣ. ಮದ್ವೆಯಲ್ಲಿದ್ದಾರ ಅಂದ್ರೆ ಏನರ್ಥ? ನೀನೇನಕವಾಗಿದ್ದೆ ಅಣ್ಣ? ಅವ್ರು ಊಟ ಮಾಡ್ತಾ ಇದ್ರು, ನಾನು ಊಟ ಮಾಡ್ಕೊ ಬಂದಣ. ಹೋಗಿ ಹಿಡ್ಕೊಂಡ್ ಬರ್ಲ. ಆ ಹುಡುಗಿ ಬೆಲೆ ಎಷ್ಟು ಗೊತ್ತಾ? ಗೊತ್ತಿಲ್ಲಣ. ಮತ್ತೆ ಏನ್ಕೊ ಬಂದೆ ಇಲ್ಲಿ ಹಾಕೋಕೆ? ನಮ್ಮನ್ ಕೇಳಣ. ಪಾನಿ ಅಲ್ಲೋ ಮದ್ವೆಯಲ್ಲಿ ಕೊಡ್ಲಿಲ್ಲಣ. ಇಟ್ಕೊಂಡ್ ಬರ್ಬೇಕಿತ್ತು. ಎಲ್ಲೋ ಪಾನ್ ಕುಡುಂಬ ಅಣ್ಣ, ಉಳಿದಿದ್ ಒಂದೇ ಎಲೆ ಅಣ್ಣ. ಲೋ ಕುಡುಂಬ, ಅವನು ಎಷ್ಟೋ ಜನ ಮದುವೆ ಡೀಲ್ ಮಾಡಿದನು ಗೊತ್ತೇನೋ ನಿನ್ಗೆ? ನಮ್ ದೇವರಾಣಿಗೂ ಗೊತ್ತಿಲ್ಲ ಅಣ್ಣ. ಏನಣ್ಣ ಎಷ್ಟು ಮದುವೆ ಡೀಲ್ ಮಾಡಿದ ಗೊತ್ತೇನೋ ನಿನ್ಗೆ? ಅಣ್ಣ ಒಪ್ಪಿಟ್ಟು ನೋಡ್ಬಿಟ್ಟು ಎಲ್ಲ ಮರ್ತಬಿಟ್ಟದಣ್ಣ. ಹೂ ನೀನು ಬೆಂಕಿಗೆ ಬಾಳಿ. ಏನಣ್ಣ ನಿನಗಾದ್ರೂ ಗೊತ್ತೇನೋ? ಗೊತ್ತಿಲ್ಲ ಅಣ್ಣ. ಮತ್ತೆ ಏನು ಗೊತ್ತೋ ನಿನ್ಗೆ? ಬರೀ ತಿಥಿ ಊಟಕ್ಕೆ ಸಾಯ್ತಿರಲ್ಲೋ. ಮದಿ ಊಟಕ್ಕೆ ಹೋಗ್ರು, ಒಳ್ಳೆ ಒಳ್ಳೆ ಫ್ರೂಟ್ಸ್ ಇರ್ತಾವೆ, ಹುಡುಗಿ ಇರ್ತಾವೆ, ಎಲ್ಲ ಇರ್ತಾವೆ, ಎಂಜಾಯ್ ಮಾಡಿ ಬರ್ಬೋದು. ನಿಮ್ಮ ಜೀವನ ಸಾರ್ಥಕ. ಬರೀ ಮದ್ವೆ ತಿಥಿ ಊಟನೇ ಆಯ್ತಲ್ಲೋ. ನಗು ನಗ ನೀನೆ ಹರಿಪ ತಡೆ ಒಂದ್ ನಿಮಿಷ. ಮುಂತ ಮುಂತ ಶಾಲ ತಿರುಗಿ ನೀನು ಸೀರಿಯಸ್ ಆಗಿ ನಾನು ಮಾತು ಕೇಳಲಿಲ್ಲ. ನನ್ನ ಮಕ್ಕಳು ಬರೀ ತಿಥಿ ಊಟ ಮದುವೆ ಊಟ ಅಂತ ತಿರುಗಿದ್ರು, ಮನೆ ಊಟ ತಿನ್ರು. Mm-hmm.